ಆರ್ಟಿ ನಗರ ನಿವಾಸದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಎಂ ವೀರಪ್ಪ ಮೊಯ್ಲಿರವರು ತಮ್ಮ ಹುಟ್ಟು ಹಬ್ಬವನ್ನು ಅಭಿಮಾನಿಗಳೊಂದಿಗೆ ಹಾಗೂ ಯಲಹಂಕ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಸನ್ಮಾನ್ಯ ಶ್ರೀ ಎಂಎನ್ ಗೋಪಾಲ್ ಕೃಷ್ಣರವರ ನಾಯಕತ್ವದಲ್ಲಿ ಮತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸನ್ಮಾನ್ಯ ಶ್ರೀ ಪಿ ನಾಗರಾಜ್ ಗೌಡ್ರವರು ಮತ್ತು ಸನ್ಮಾನ್ಯ ಶ್ರೀ ಬಿ ಚಾಂದ್ ಪಾಷಾರವರು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಮತ್ತು ಆಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಸನ್ಮಾನ್ಯ ಶ್ರೀ ರಘು ವೀರಸಾಗರ ವಡೇರಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಮತ್ತು ಸನ್ಮಾನ್ಯ ಶ್ರೀ ಎನ್ಎಂ ಶ್ರೀನಿವಾಸ್ ರವರು ಅಧ್ಯಕ್ಷರು ಯಲಹಂಕ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮತ್ತು ಸನ್ಮಾನ್ಯ ಶ್ರೀ ವಿ ಜಿ ಜಯರಾಮಯ್ಯರವರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಇನ್ನು ಕೆಲವು ಮುಖಂಡರು ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಎಂ ವೀರಪ್ಪ ಮೊಯ್ಲಿರವರ ಹುಟ್ಟು ಹಬ್ಬಕ್ಕೆ ಮೈಸೂರು ಪೇಟ ತೊಡಿಸಿ ಶಾಲು ಒದಿಸಿ ಹಾರ ಹಾಕಿ ಕೇಕ್ ಕಟ್ ಮಾಡುವುದರ ಮುಖಾಂತರ ತಮ್ಮ ನಾಯಕರಿಗೆ ಯಲಹಂಕ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರ ಪರವಾಗಿ ಮತ್ತು ಕಾರ್ಯಕರ್ತರ ಪರವಾಗಿ ಹುಟ್ಟು ಹಬ್ಬವನ್ನು ತುಂಬು ಹೃದಯದಿಂದ ಆಚರಿಸಿದರು ಮತ್ತು ಇದೇ ಸಂದರ್ಭದಲ್ಲಿ ಸಮಸ್ತ ನಾಡಿನ ಜನತೆಗೆ ಮಕ್ಕಳ ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸಿದರು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಅರ್ಪಿಸುತ್ತಾ ಈ ದಿನ ನಮ್ಮ ಗುರುಗಳಾದಂಥ ಈ ನಾಡು ಕಂಡಂಥ ಅಪ್ರತಿಮ ನಾಯಕ ಬಡವರ ಬಂಧು ನೀರಾವರಿಯಲ್ಲಿ ಭಗೀರಥ ನಾಯಕ ಸಿ ಇ ಟಿ ಕೊಟ್ಟು ಗ್ರಾಮೀಣ ಜನರಿಗೆ ವಿದ್ಯಾದಾನ ಮಾಡಿದಂಥ ಸರ್ ಎಂ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರ ಜನ್ಮದಿನದ ಶುಭಾಶಯಗಳನ್ನು ಅರ್ಪಿಸಲಿಕ್ಕೆ ಈ ದಿನ ನಾವು ಸನ್ಮಾನ್ಯ ವೀರಪ್ಪ ಮೊಯ್ಲಿ ಸಾಹೇಬರು ಮನೆಗೆ ಬಂದಿದ್ದೀವಿ. ಈ ದಿನ ನಾವೆಲ್ಲ ಸೇರಿ ವೀರಪ್ಪ ಮೊಯ್ಲಿಯವ್ರನ್ನ ಮುಂದಿನ ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಅವ್ರನ್ನ ಚುನಾಯಿತನೆಯಾಗಿ ಆಯ್ಕೆ ಮಾಡಿ ಅವ್ರ ಸೇವೆ ಈ ರಾಷ್ಟ್ರಕ್ಕೆ ತುಂಬ ಬೇಕಾಗಿರೋದ್ರಿಂದ ವೀರಪ್ಪ ಮೊಯ್ಲಿ ಅಂಥವರು ಲೋಕಸಭಾ ಸದಸ್ಯರಾಗಿ ಭಾರತ ಸರ್ಕಾರದ ಚುಕ್ಕಾಣಿ ಹಿಡಿದಲ್ಲಿ ಮಾತ್ರ ಈ ದೇಶ ಬೆಳವಣಿಗೆ ಆಗ್ತದೆ ಅಂತ ನನ್ನ ಅನಿಸಿಕೆ. ಅದರಿಂದ ಅವ್ರಿಗೆ ಮತ್ತೊಮ್ಮೆ ದೇವರು
ಮುಂದಿನ ಚುನಾವಣೆಯಲ್ಲಿ ಗೆಲುವನ್ನು ತಂದುಕೊಟ್ಟು ಅವ್ರನ್ನ ಆಯುರ್ ಆರೋಗ್ಯ ಐಶ್ವರ್ಯ ನೀಡಲಿ ಅಂತ ನಾನು ಈ ಮೂಲಕ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ನಾನು ಬಿ ಚಾಂದ್ ಪಾಷಾ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು, ಗ್ರಾಮ ಪಂಚಾಯಿತಿ ಕಸ್ಕಟ್ಪುರ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಒಂದು ಈ ಭಾಗದಲ್ಲಿ ಒಳ್ಳೆ ಕಾಂಗ್ರೆಸ್ ಸಂಘಟನೆ ಮಾಡಿಕೊಂಡು ನಾವು ಮತ್ತು ಕೆ ಪಿ ಸಿ ಸಿ ಸದಸ್ಯರಂತ ವೆಂಕಟೇಶ್ ಅವರು, ನಮ್ಮ ಪಂಚಾಯತಿ ಸದಸ್ಯರಂತ ಮುನರಾಜಣ್ಣವರು ಹಾಗೂ ಎಲ್ಲರೂ ಸೇರಿ ನಾವು ವೀರಪ್ಪ ಮೊಯ್ಲಿ ಅವ್ರನ್ನ ವಿಶೇಷವಾಗಿ ಅವರ ಹುಟ್ಟುಹಬ್ಬದ ಶುಭಾಶಯ ಹೇಳಲು ಬಂದಿದ್ದಿರುತ್ತೇವೆ. ಈ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಎಲ್ಲ ಜನಾಂಗದ ನಾಯಕರು ಆದಂಥ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರ ಇವತ್ತಿನ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರುಗಳು, ಅದೇ ರೀತಿ ರಾಜ್ಯದ ಎಲ್ಲ ಮುಖಂಡರುಗಳು ಸಹ ಇವತ್ತಿನ ದಿನ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಅವರಿಗೆ ಇನ್ನೂ ಒಂದು 100 ವರ್ಷ ಚೆನ್ನಾಗಿದ್ದು ಎಲ್ಲ ಬಡವರ ಒಂದು ಸೇವೆಯನ್ನು ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಶುಭ ಕೋರುತ್ತೇವೆ. ಬಡವರ ಬಂದು ಸನ್ಮಾನ್ಯ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿ ಸರ್ ಅವರಿಗೆ ಶುಭ ಕೋರೋದಕ್ಕೆ ನಮ್ಮ ಇಡೀ ಚಿಕ್ಕಬಳ್ಳಾಪುರ ಪ್ರಕಾಶದ ಎಲ್ಲ ಬಂದಿದ್ದೀವಿ, ರಾಯಕೊಂಡ ಬಂದಿದ್ದೀವಿ. ನಮ್ಮ ಸಾಹೇಬರು 100 ವರ್ಷ ಇದೇ ರೀತಿ ಆರೋಗ್ಯವಾಗಿದ್ದು ಅವರ ಆಶೀರ್ವಾದ ಎಲ್ಲರಿಗೂ ಆಗಲಿ. ಅವರ ಅವಕಾಶಗಳು ನಮಗೆಲ್ಲ ಅವಕಾಶ, ಅವರಿಂದ ಒಳ್ಳೊಳ್ಳೆ ಅವಕಾಶ ಸಿಗಿದೆ. ಮುಂದಿನ ದಿನಗಳಲ್ಲೂ ಸಹ ನಮಗೆಲ್ಲ ಅವಕಾಶ ಸಿಗುತ್ತೆ. ಅವರಿಂದ ಅವ್ರು 100 ವರ್ಷ ಮಾಡಬೇಕು, 100 ವರ್ಷ ಮಾರ್ಗದರ್ಶಕರಾಗಿ ನಮ್ಗೆ ಇರಬೇಕು ಅಂತ ಕೇಳ್ಕೊಳ್ತೀವಿ. ನಮ್ಮ ವೀರಪ್ಪ ಮೊಯ್ಲಿ ಜಿ ಅವರ ಹುಟ್ಟುಹಬ್ಬದ ಸಂಭ್ರಮದಿಂದ ನಮ್ಮೆಲ್ಲ ನಮ್ಮ ಚಾಂದ್ ಭಾಷಾ ಅವರು, ಟಿ ಪಿ ಅಧ್ಯಕ್ಷರು, ನಮ್ಮ ವೀರ ರಘು ಅವರು, ವೀರಸಾಗರ ಪಂಚಾಯತಿಯವರು, ನಮ್ಮ ಓ ಬಿ ಸಿ ಅಧ್ಯಕ್ಷರು ಶ್ರೀನಿವಾಸ್ ಅವರು, ನಮ್ಮ ಜಯರಾಮ್ ಅವರು ಓ ಬಿ ಸಿ ಅಧ್ಯಕ್ಷರು ಎಲ್ಲರೂ ಬಂದು ಶುಭ ಹಾರೈಸಿದ್ದೀರಾವು. ಅವ್ರು ಇನ್ನೂ ಒಳ್ಳೇದಾಗಲಿ ಅಂತೇಳಿ ಮುಂದೆ ನೆಕ್ಸ್ಟ್ ಬರುವ ಕೃಷಿಯಲ್ಲಿ ಸೀಟ್ ಸಿಗು, ಅವರು ಅಲ್ಲಿ ಎಂ ಬಿ ಆಗಬೇಕು ಅಂತ ನಮ್ಮ ಆರೋಗ್ಯ ಹಾರೈಸ್ತೀವಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಒಂದು ಈ ಭಾಗದಲ್ಲಿ ಒಳ್ಳೆ ಕಾಂಗ್ರೆಸ್ ಸಂಘಟನೆ ಮಾಡಿಕೊಂಡು ನಾವು ಮತ್ತು ಕೆ ಪಿ ಸಿ ಸಿ ಸದಸ್ಯರಂತ ವೆಂಕಟೇಶ್ ಅವರು, ನಮ್ಮ ಪಂಚಾಯತಿ ಸದಸ್ಯರಂತ ಮುನರಾಜಣ್ಣವರು ಹಾಗೂ ಎಲ್ಲರೂ ಸೇರಿ ನಾವು ವೀರಪ್ಪ ಮೊಯ್ಲಿ ಅವ್ರನ್ನ ವಿಶೇಷವಾಗಿ ಅವರ ಹುಟ್ಟುಹಬ್ಬದ ಶುಭಾಶಯ ಹೇಳಲು ಬಂದಿದ್ದಿರುತ್ತೇವೆ. ಈ ದಿನ ನಮ್ಮ ವೀರಪ್ಪ ಮೊಯ್ಲಿಯವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರೋರು ನಮ್ಮ ಯಲಹಂಕ ಕ್ಷೇತ್ರ ನಾಗರಿಕರು ಎಲ್ಲ ಆಗಮಿಸಿದ್ದೀವಿ. ನಮ್ಮ ವೀರಪ್ಪ ಮೊಯ್ಲಿಗೆ ಇನ್ನೂ 100 ವರ್ಷಕ್ಕೆಲ್ಲ ಸಕಲ ಐಶ್ವರ್ಯ ಕೊಟ್ಟು ಆರೋಗ್ಯವನ್ನು ಕಾಪಾಡಲೆಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಬಿಡ್ತೀವಿ. ಬಡವರ ಬಂದು ಸೇವೆ ಮಾಡೋರು ಇನ್ನೂ ಸ್ವಲ್ಪ ಕಾಲ ವೀರಪ್ಪ ಮೊಯ್ಲಿ ರಾಜಕೀಯದವರಿಗೆ ಮುಂದುವರಿಯಲಿ ಎಂದು ನಾವು ನಮ್ಮ ಸತತ ನಮ್ಮ ವೀರಪ್ಪ ಮೊಯ್ಲಿ ಹುಟ್ಟುಹಬ್ಬದ ಶುಭಾಶಯಗಳು. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಹಾಗೆ ಮಾಜಿ ಸಂಸದರು, ಚಿಕ್ಕಬಳ್ಳಾಪುರ ಕ್ಷೇತ್ರದ ನಮ್ಮೆಲ್ಲರ ನಾಯಕರಾದಂಥ ವೀರಪ್ಪ ಮೊಯ್ಲಿ ಸಾಹೇಬರಿಗೆ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸಿ ಅವರಿಗೆ ನಾವೆಲ್ಲರೂ ಸಹ ಒಂದು ಗೌರವಪೂರ್ವಕವನ್ನು ನಾವು ಸಲ್ಲಿಸಿದ್ದೀವಿ. ಅವರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಮುಂದೆ ಇನ್ನೂ ಒಂದು ಒಳ್ಳೆಯ ಅವಕಾಶ ಅವರಿಗೆ ಸಿಗಲಿ ಅಂತೇಳಿ ನಾವು ಅವ್ರಿಗೆ ಹಾರೈಸ್ತಾ ಇದ್ದೀವಿ. ವೀರಪ್ಪ ಮೊಯ್ಲಿ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು, ಕರ್ನಾಟಕ ನಾಡಿನ ಜನತೆಗೆ ಆರ್ಥಿಕ ಶುಭಾಶಯಗಳು. ಮಾಜಿ ಮುಖ್ಯಮಂತ್ರಿಗಳು, ಹಾಗೆಯೇ ಮಾಜಿ ಕೇಂದ್ರ ಸಚಿವರಾದಂತಹ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರ ಜನ್ಮದಿನ ಇತ್ತು. ಆ ಕಾರ್ಯಕ್ರಮಕ್ಕೆ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಸಹ ಇವತ್ತು ಬಂದು ಅವರಿಗೆ ಶುಭಾಶಯವನ್ನು ಕೋರಿದ್ದೇವೆ. ದೇವರು ಅವರಿಗೆ ಸಕಲ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ 100 ವರ್ಷ ಅವರು ಚೆನ್ನಾಗಿ ಬದುಕಿ ಜನರ ಸೇವೆ ಮಾಡಲಿ ಅಂತ ಆಶಿಸ್ತೇವೆ.